ನಮಸ್ಕಾರ ಫ್ರೆಂಡ್ಸ್. ಯುಎಸ್ ಅಲ್ಲಿ ಜಾಬ್ ಕ್ಲೈಮ್ ರಿಪೋರ್ಟ್ ಬಂದ ಮೇಲೆ ಯುಎಸ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ ರ್ಯಾಲಿ ಬಂದು ಹೈಯರ್ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿತ್ತು. ಅದೇ ಕಾರಣದಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಗ್ಯಾಪ್ ಅಪ್ ಓಪನಿಂಗ್ ಅನ್ನು ನೋಡಿದ್ವಿ. ಗ್ಯಾಪ್ ಅಪ್ ಓಪನಿಂಗ್ ಆದ್ಮೇಲೆ ಮೊದಲನೇ ಅರ್ಧ ಗಂಟೆ 45 ಮಿನಿಟ್ಸ್ ವೊಲಟಿಲಿಟಿ ನಂತರ ನಿಫ್ಟಿ ತನ್ನ 10 ಡೇ 20 ಡೇ ಮೂವಿಂಗ್ ಆವರೇಜ್ 24,400 ಹತ್ರ ಇತ್ತು. ಅರೌಂಡ್ 9:30 ಸಮಯದಲ್ಲಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ, ನಿಫ್ಟಿ 24,420 ಕ್ರಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ಟಾರ್ಗೆಟ್ ನಾವು 550 650 ಹಾಗೂ 700 ನ ಇಟ್ಕೊಂಡು ಹೋಗ್ಬೋದು ಅಂತ ನಿಫ್ಟಿ ಅದಕ್ಕಿಂತ ಕೆಳಗಡೆನೆ ಅದು 24,419.75 ಈ ಹೈನ ಮಾಡಿ ಅಲ್ಲಿಂದನೇ ರಿಟ್ರೇಸ್ ಆಗ್ತಾ ಕೆಳಗಡೆ ಬಂತು. ಸೊ ಇಲ್ಲಿ ಕರೆಕ್ಷನ್ ಇಲ್ಲ, ಜಸ್ಟ್ ಪ್ರಾಫಿಟ್ ಬುಕಿಂಗ್, ಇದನ್ನ ರಿಟ್ರೇಸ್ ಅಂತ ಕರೀತಾರೆ. ಸೊ ಇಲ್ಲಿಂದ ಬಂದ ಪ್ರಾಫಿಟ್ ಬುಕಿಂಗ್ 24,300 ಹತ್ರ ಇಲ್ಲಿ 5 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಇಲ್ಲಿ ಸಪೋರ್ಟ್ ತಗೊಂಡು ದಿನವೆಲ್ಲ ಈ ರೇಂಜ್ ಅಲ್ಲೇ ಹಾಗೂ ಮೊದಲನೇ 15 ನಿಮಿಷದ ನೀವು ಏನಾದರೂ ನಿಫ್ಟಿ ಕ್ಯಾಂಡಲ್ ನೋಡಿದ್ರೆ ಅದ್ರ ಒಳಗಡೆನೆ ದಿನವೆಲ್ಲ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 24,363 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿಂದ ಈಗ ನಾವು 12th ಆಗಸ್ಟ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಬಾರಿ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ನಿಫ್ಟಿ ಆಪ್ಷನ್ ಚೈನಿಗೆ ಬಂದರೆ ಇದರಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 24 ಲ್ಯಾಕ್ಸ್ ಇದ್ದಾರೆ, ಕಾಲ್ ಸೈಡ್ ಅಲ್ಲಿ 30 ಲ್ಯಾಕ್ಸ್. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಹಾಗೂ ನಾವು ಇಲ್ಲಿ ಮೇಲೆ ಬಂದು 24,300 ಸ್ಟ್ರೈಕ್ ಪ್ರೈಸ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿದ್ದಾರೆ. ಹಾಗೂ ಈ ಲೆವೆಲ್ ಇಂದ ಕೆಳಗಡೆ ಎಲ್ಲಾ ಸ್ಟ್ರೈಕ್ ಪ್ರೈಸ್ ಅಲ್ಲೂ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ಇದು ಮೇನ್ ಸಪೋರ್ಟ್ ಝೋನ್ ಆಗುತ್ತೆ ನಿಫ್ಟಿಗೆ 24,300. ಹಾಗೂ ನಾವು ಇಲ್ಲಿ ಕಾಲ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ 24,400 ಹತ್ರ ಕೂಡ ಇಲ್ಲಿ ಪುಟ್ ರೇಟರ್ಸ್ ಆ್ಯಡ್ ಆಗ್ತಿದ್ದಾರೆ. ಸೊ 24,000 ಹತ್ರ ಸದ್ಯಕ್ಕೆ ರೆಸಿಸ್ಟೆನ್ಸ್ ಇದೆ, ಇದನ್ನ ಕ್ರಾಸ್ ಆದ್ರೆ ಒಳ್ಳೆ ಶಾರ್ಟ್ ಕವರಿಂಗು ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಆ ಅಪ್ ಮೂವ್ 24,500 ಲೆವೆಲ್ ಇಲ್ಲಿ ಕೂಡ ಕಾಲ್ ರೇಟರ್ಸ್ ಹೊರಗಡೆ ಹೋಗ್ತಿದ್ದಾರೆ. ಈ ಲೆವೆಲ್ನ ಕ್ರಾಸ್ ಆಗಿ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 53,000, 1,21,000 ಹತ್ರ, ಅಲ್ಲಿಂದ ಇನ್ನು ಮೇಲೆ 59,000 ಓಪನ್ ಇಂಟ್ರೆಸ್ಟ್ ಆ್ಯಡ್ ಆಗಿರೋದು, ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ 1,35,000, ಇದು 24,900 ಹತ್ರ. ಸೊ ಸದ್ಯಕ್ಕೆ ನಾವು ಸೋಮವಾರಕ್ಕೆ 54,500 ನ ಕೂಡ ಕ್ರಾಸ್ ಆಗಿ 24,700 ಲೆವೆಲ್ ವರೆಗೂ ನಾವು ಸೋಮವಾರ ದಿನ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು ಅಂತ ಕಾಣಿಸುತ್ತೆ ಆಪ್ಷನ್ ಚೈನ್ ಪ್ರಕಾರ. ಇನ್ನು 24,300 ಕೆಳಗಡೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆ ಸಮಯದಲ್ಲಿ ಡೇಟಾ ಹೇಗಿದೆ ಅಂತ ನೋಡಿಕೊಂಡು ನಾವು ಪುಟ್ ಪೊಸಿಷನ್ ತಗೋಬೋದಾ ಇಲ್ಲ ಅಂತ ಡಿಸೈಡ್ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಸೈಡ್ ಅಲ್ಲಿ 19 ಲ್ಯಾಕ್ಸ್, ಕಾಲ್ ಸೈಡ್ ಅಲ್ಲಿ 20 ಲ್ಯಾಕ್ಸ್, ಇಲ್ಲಿ ಕೂಡ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ಗಿಂತ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಇಲ್ಲಿ ಕ್ವಿಕ್ ಆಗಿ ಚೆಕ್ ಮಾಡಿದ್ರೆ 50,300 ಸ್ಟ್ರೈಕ್ ಪ್ರೈಸ್ ಅಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಹಾಗೂ ಇಲ್ಲಿಂದ ಕೆಳಗಡೆ ಎಲ್ಲ ಸ್ಟ್ರೈಕ್ ಪ್ರೈಸ್ ಅಲ್ಲೂ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೆಕ್ಸ್ಟ್ ಇದು 1,26,000, 51,000 ಹತ್ರ ಇದೆ. ಇನ್ನು ಪುಟ್ ರೇಟರ್ಸ್ ನ ಚೆಕ್ ಮಾಡಿದ್ರೆ ಇಲ್ಲಿ ಅಗ್ರೆಸಿವ್ ಓಪನ್ ಇಂಟ್ರೆಸ್ಟ್ ಇನ್ನು ಆ್ಯಡ್ ಆಗಿಲ್ಲ, ಆದ್ರೆ ಕಾಲ್ ರೇಟರ್ಸ್ ಮಾತ್ರ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರೋದು ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ನಿಫ್ಟಿ ಸ್ಟ್ರಾಂಗ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ಟ್ರೇಡಿಂಗ್ ವ್ಯೂಗೆ ಬರೋಣ. ಸೊ ಈಗ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಲೆವೆಲ್ಸ್ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಇಂಡಿಯಾ ವಿಕ್ಸ್ ನ ಹೇಳ್ತೀನಿ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಸೊ ಇದು ಈಗ 16 ಕೆಳಗಡೆ 15 ಹತ್ರ ಇದೆ. ಸೊ ಕಳೆದ ಸೋಮವಾರದ ಸಮಯದಲ್ಲಿ ಕರೆಕ್ಷನ್ ಬಂದಾಗ ಇದು 22 ಮೇಲೆ ಹೋಗಿತ್ತು, ಅಲ್ಲಿಂದ ಈಗ ನಿಧಾನವಾಗಿ 16 ಕೆಳಗಡೆ ಬಂದಿದೆ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ. ಸೊ ಇದು ಓವರ್ಆಲ್ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ಹೇಳ್ಬೋದು. ಸೊ ಡೇಟಾ ಪ್ರಕಾರ ಓವರ್ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ, ಆದರೆ ಈ ವೀಕೆಂಡ್ ಅಲ್ಲಿ ಏನಾದರೂ ಗ್ಲೋಬಲಿ ಜಿಯೋ ಪೊಲಿಟಿಕಲ್ ವಾರ್, ಇಸ್ರೇಲ್ ಇರಾನ್ ಆಗಿರ್ಬೋದು ಅಥವಾ US ಜಪಾನ್ ಆ ಕಡೆಯಿಂದ ಏನಾದರೂ ದೊಡ್ಡ ನೆಗೆಟಿವ್ ನ್ಯೂಸ್ ಬಂದರೆ ಮಾತ್ರನೇ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲದಿದ್ರೆ ಮಾರ್ಕೆಟ್ ಅಲ್ಲಿ ಸೋಮವಾರ ದಿನ ಅಗೇನ್ ನಾವು ಒಂದು ಒಳ್ಳೆ ಗ್ಯಾಪ್ ಅಪ್ ನಂತರ ಶಾರ್ಟ್ ಕವರಿಂಗ್ ನೋಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ನಾವು ಸೋಮವಾರ ದಿನ ನಿಫ್ಟಿ ಏನಾದರೂ 24,420 ಇದ್ರ ಕೆಳಗಡೆ ಓಪನ್ ಆಗಿ 24,420 ನ ಕ್ರಾಸ್ ಆಗ್ತಿದ್ದಂಗೆ ಅಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಆದರೆ ಸ್ಟಾಪ್ ಲಾಸ್ ಸ್ವಲ್ಪ ಕೆಳಗಡೆ
24,000 300 ಹತ್ರ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಅಪ್ ಮೂವ್ ಸೋಮವಾರ ದಿನ ಆದ ಈ ಗ್ಯಾಪ್ ಡೌನ್ ನ ಕವರ್ ಮಾಡ್ತಾ 24,650 ಇಂದ 700 ಲೆವೆಲ್ ವರೆಗೆ ಬರುತ್ತೆ. ಆ ಆಪ್ಷನ್ ಚೈನ್ ಪ್ರಕಾರ ಕೂಡ 700 ಲೆವೆಲ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್. ಸೊ ಈ ಲೆವೆಲ್ ವರೆಗೆ ನಾವು ಅಗ್ರೆಸಿವ್ ಆಗಿ ಕಾಲ್ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದಾಗಿದೆ. ಸೊ 24,300 ಕೆಳಗಡೆ ಬಂದ್ರೆ ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರೋಕೆ ಯೋಚನೆ ಮಾಡ್ಬೋದು. ಇನ್ನು 24,300 ಕೆಳಗಡೆ ಬಂದಾಗ ಪುಟ್ ಪೊಸಿಷನ್ ತಗೋಬಹುದಾ ಅಂತಂದ್ರೆ, ಸೊ ಸದ್ಯಕ್ಕೆ ಪುಟ್ ಪೊಸಿಷನ್ ತಗೊಳ್ಳೋದ್ರಿಂದ ರಿಸ್ಕ್ ಇರುತ್ತೆ. ಸೊ ಮಾರ್ಕೆಟ್ ಅವರ್ಸ್ ಅಲ್ಲಿ ಡೇಟಾನ ಚೆಕ್ ಮಾಡಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಪುಟ್ ಪೊಸಿಷನ್ ತಗೋಬೋದಾ ಇಲ್ಲ ಅಂತ. ಸೊ ಸದ್ಯಕ್ಕೆ ಮಾತ್ರ ಓನ್ಲಿ ಕಾಲ್ ಪೊಸಿಷನ್ಸ್ ಅಬೌ 24,420. ಇನ್ನು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ಇಲ್ಲಿ ಸ್ವಲ್ಪ ರಿಟ್ರೇಸ್ ಆಗ್ತಾ ಅಗೇನ್ ನಿಫ್ಟಿ ಟುವರ್ಡ್ಸ್ 24,650 ಇಂದ 700 ಕಡೆನೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈಗ ನಾವು ನಿಫ್ಟಿ ಇಂದ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಸೊ ಬ್ಯಾಂಕ್ ನಿಫ್ಟಿ ಕೂಡ ನೀವು ಇಲ್ಲಿ ಗಮನಿಸಿದ್ರೆ ತನ್ನ 10 ಡೇ ಹಾಗೂ 5 ಡೇ ಮೂವಿಂಗ್ ಆವರೇಜ್ ಒಳಗಡೆನೆ ದಿನವೆಲ್ಲ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಬ್ಯಾಂಕ್ ನಿಫ್ಟಿಗೆ ಮೇಲೆ ಅಪ್ ಮೂವ್ ಕೊಡಕ್ಕೆ ಇಲ್ಲಿ 10 ಡೇ 50 ಡೇ 20 ಡೇ ಮೂವಿಂಗ್ ಆವರೇಜ್ ಗಳಿದ್ದಾವೆ. ಸೊ ಈ ಲೆವೆಲ್ ಗಳಲ್ಲಿ ಅಪ್ ಮೂವ್ ಕಂಡ್ರೆ ಕೂಡ ಬಹಳ ನಿಧಾನವಾಗಿರುತ್ತೆ ಅಂತ ಹೇಳಿದ್ದೆ. ಆದ್ರೆ ಬ್ಯಾಂಕ್ ನಿಫ್ಟಿ ತನ್ನ 10 ಡೇ ಮೂವಿಂಗ್ ಆವರೇಜ್ ನ ಕ್ರಾಸ್ ಮಾಡದೆ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಹೋಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಪುಟ್ ಅಥವಾ ಕಾಲ್ ಪೊಸಿಷನ್ಸ್ ನ ಈ ಯಾವುದೇ ಲೆವೆಲ್ ಅಲ್ಲಿ ತಗೊಳ್ಳಲ್ಲ. ಇಂಪಾರ್ಟೆಂಟ್ ಆಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಎರಡು ಲೆವೆಲ್ಸ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದು 51,000 ಹಾಗೂ ಕೆಳಗಡೆ 50,000. ಸೊ ಅಗೇನ್ ಬ್ಯಾಂಕ್ ನಿಫ್ಟಿ ಈ ಮಧ್ಯದಲ್ಲೇ ಟ್ರೇಡ್ ಆಗೋ ಚಾನ್ಸಸ್ ಇದೆ. ಇನ್ನು 51,000 ಮೇಲೆ ಮಾತ್ರ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ತಗೊಂಡ್ರೆ ಕೂಡ ಇಲ್ಲಿ ವೊಲಟಿಲಿಟಿನಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. 51,000 ಮೇಲೆ ಕಾಲು ಹಾಗೂ 50,000 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಸೊ ಆ ರೀತಿ ಏನಾದರೂ ಅಪ್ಡೇಟ್ಸ್ ಇದ್ರೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ ಸೋಮವಾರ ದಿನ ಯಾವುದೇ ಟ್ರೇಡ್ ತಗೊಳ್ಳಲ್ಲ. ಇನ್ನು ಸೋಮವಾರದ ದಿನ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ಎಕ್ಸ್ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ಅವುಗಳ ಬಗ್ಗೆ ಏನಾದರೂ ಲೆವೆಲ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.